ಸೈ ವೆಲ್ಕಮ್ ಬ್ಯಾಕ್ ಟು ದ ಅನದರ್ ವೀಡಿಯೋ. ಸೊ ಎಲ್ಲರೂ ಆಲ್ಮೋಸ್ಟ್ ನೋಟಿಸ್ ಮಾಡ್ಕೊಂಡಿರ್ತೀರ, ಏನಂತಂದರೆ ಫುಲ್ಲು ಸಂಜೆ ಟೈಮು. ಓಕೆ, ಫ್ಲ್ಯಾಶ್ ಆನ್ ಮಾಡಿಬಿಡೋಣ. ಸೊ ಸಂಜೆ ಟೈಮು ಏನಕ್ಕಪ್ಪ ಪ್ರಿನ್ಸ್ ಪ್ರೋ ವೀಡಿಯೋ ಮಾಡ್ತಾಯಿದ್ದೀರ? ಸಂಜೆ ಟೈಮಲ್ಲಿ ಏನು ವಿಶೇಷ ಇರುತ್ತೆ? ಏನಾದರೂ ಹೊಸ ಮ್ಯಾಟ್ರ್ ಏನಾದರೂ ಇಟ್ಟಿದ್ದಾರಾ, ಇಲ್ಲ ಹೊಸ ಟಾಪಿಕ್ ಏನಾದರೂ ಇಟ್ಟಿದ್ದೀರಾ ಅಂತ ತುಂಬ ಜನಕ್ಕೆ ಕನ್ಫರ್ಮ್ ಆಗಿರುತ್ತೆ. ಸೊ ಅದೆಲ್ಲ ಡೌಟ್ಸ್ ಎಲ್ಲ ಇವಾಗ ಕ್ಲಿಯರ್ ಮಾಡ್ಕೊಡ್ತೀನಿ, ಓಕೆನಾ? ಡೌಟ್ಸ್ ಎಲ್ಲ ಕ್ಲಾರಿಫೈ ಮಾಡ್ಕೊಡೋಣ. ಸೊ ಅದಕ್ಕೋಸ್ಕರ ವೀಡಿಯೋಗೊಂದು ಲೈಕ್ ಹಾಕೊಳ್ಳಿ, ಓಕೆನಾ? 2-3 ಡೇಸಿಂದ ವೀಡಿಯೋ ಬಿಟ್ಟಿರಲಿಲ್ಲ, ಇನ್ಮೇಲಿಂದ ಕಂಟಿನ್ಯೂಸ್ ವೀಡಿಯೋ ಬರುತ್ತೆ. ಯಾರು ಎದ್ರುಕೊಳ್ಳೋಕೆ ಹೋಗ್ಬೇಡಿ, ಯಾಕಂತಂದರೆ ಹೆಲ್ತ್ ಇಶ್ಯೂ ಅಂತ ನಾನು ಎಲ್ಲ ವೀಡಿಯೋದಲ್ಲಿ ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ. ಏನಂತಂದರೆ ಗೈಸ್, ಓಕೆನಾ, ನಾವು ನೀವು ನೋಡಿರ್ತೀರ, ನಾನು ಅನ್ಬಾಕ್ಸಿಂಗ್ ಒಂದು ಅಕ್ಕಿನ ಮಾಡಿದೆ. ಏನಂತಂದರೆ ಒಂದು ಅಕ್ಕಿ ತಂದಿದ್ದೆ ಮಕ್ಷಿ, ಅವರೊಬ್ಬರ ಅಣ್ಣ ಕೊಟ್ಟಿದ್ದು, ಚೆನ್ನಾಗಾಡುತ್ತೆ ಅಂತ ಕೊಟ್ಟರು ಅಂತ ಹೇಳಿದ್ದೆ ನಿಮಗೆ. ಸೊ ಅದೇನಂತಂದರೆ ಇವತ್ತು ಬಿಟ್ಟಿದ್ದೀನಿ, ರೆಕ್ಕೆ ಬಿಚ್ಚಿ ಇಟ್ಟಿದ್ದೆ. ಸೊ ರೆಕ್ಕೆ ಬಿಚ್ಚಿ ಇಟ್ಟಾಗ ಅಕ್ಕಿ ಬಗ್ಗೆ ಏನಾಯಿತು, ಏನು ಓಡಾಯ್ತಾ ಹಂಗೆ ಅಂತ ಏನು ಅನ್ಕೊಳಕ್ಕೆ ಹೋಗ್ಬೇಡಿ. ಸೊ ಏನಂತಂದರೆ ಗೈಸ್, ಅದು ಅಕ್ಕಿನ ಬಿಟ್ಟಿದ್ದೆ, ರೆಕ್ಕೆ ಬಿಚ್ಚಿ ಬಿಟ್ಬಿಟ್ಟೆ ಅಕ್ಕಿನ. ಸೊ ರೆಕ್ಕೆ ಬಿಚ್ಚಿ ಬಿಟ್ಟಾಗ ಏನಾಯಿತು ಅಂದರೆ ಅಕ್ಕಿ ಇಲ್ಲ ಇತ್ತು, ಮನೆ ಹತ್ರ ಮೇಯ್ತಾ ಇತ್ತು. ಸೊ ಮನೆ ಹತ್ರ ಮೇಯ್ತಾ ಮೇಯ್ತಾ ಇದ್ದಂಗೆ ಛತ್ರಿ ಮೇಲೆ ಹೋಯ್ತು, ಅದೇ ರೆಕ್ಕೆ ಬಿಚ್ಚಿದೆ ಅಂತ ಗೊತ್ತಾಯ್ತು ಅದಕ್ಕೆ. ಸೊ 5 ದಿವಸ ಆಗಿತ್ತು ಅಷ್ಟೇ, ಐದು ದಿವಸ ಆಗಿತ್ತು ತಂದು. ಸೊ 5 ದಿವಸ ಆದಮೇಲೆ ರೆಕ್ಕೆ ಬಿಚ್ಚಿದೆ. ಸೊ ರೆಕ್ಕೆ ಬಿಚ್ಚಿದ ಅಕ್ಕಿ ಅಲ್ಲಿಂದ ಇಲ್ಲಿಗೆ ಸ್ವಲ್ಪ ಸ್ವಲ್ಪ ಹೈಟ್ ಹೈಟ್ ಆರಕ್ಕೆ ಸ್ಟಾರ್ಟ್ ಮಾಡಿತು. ನಾನು ಅಂದ್ಕೊಂಡೆ ಇಲ್ಲಿಲ್ಲ ಹಾರ್ಕೊಂಡು ಇವತ್ತು ಸುಮ್ಮನೆ ಇದ್ದೋಗುತ್ತೆ, ನಾಳೆ ಯಾವತ್ತಾದರೂ ಒಂದು ವಾರ ಬಿಟ್ಕೊಂಡು ಹರ್ಸೋಣಂತೂ ಸುಮ್ಮನೆ ಇದ್ದೆ. ಸೊ ಏನಾಯಿತು, ಅಕ್ಕಿ ಇದ್ರ ಮೇಲೆ ಹೋಗಿ ಕೂತ್ಕೊಂತು, ನಾನು ಅಲ್ಲೋಗಿ ನಿಂತಿದ್ದೆ, ನನ್ನ ಚೀನಿ ಯಾರು ಬಿಡ್ತು ಅಲ್ಲಿ ಕೂತ್ಕೊಂತು. ಇದೇನಾಯಿತು, ಆರ್ತು, ಆರಿದ ಅಕ್ಕಿಗೆ ಏನು ಅಂದರೆ ಇಳಿಯೋಕ್ಕೆ ಮನಸ್ಸು ಬರಲಿಲ್ವೋ ಇಲ್ಲ ಅಂತಂದರೆ ಕಾಲು ಇಳಿಬಾರ್ದು ಅನಿಸ್ತು ಏನೋ ಗೊತ್ತಿಲ್ಲ. ಆರಿದ ಅಕ್ಕಿ ಇಲ್ಲೇ ಚಕ್ಕರ್ ಹೊಡೆಯೋಕೆ ಸ್ಟಾರ್ಟ್ ಮಾಡ್ತು, ಹಿಂಗೆ ಮನೆ ಸುತ್ತಾನೆ ಒಂದು 5-6 ಚಕ್ಕರ್ ಹೊಡಿತು ಫಸ್ಟು. ಸೊ ಚಕ್ಕರ್ ಹೊಡೆದು ಹಂಗೆ ಹೋಯ್ತು, ಮೇಲ್ಗಡೆಗೆ ಹೋಗ್ಬಿಡ್ತು ಅಕ್ಕಿ. ಸೊ ಮೇಲ್ಗಡೆ ಹೋದ್ಮೇಲೆ ಅಂದ್ಕೊಂಡೆ, ಸೊ 5 ಅಕ್ಕಿ ಬೀಳುತ್ತೆ ಇಳಿಯುತ್ತೆ ಅಂದ್ಕೊಂಡು ಸುಮ್ಮನೆ ಆಗಿಬಿಟ್ಟೆ ನಾನು. ಸೊ ಅದೇನಾಯಿತು, ಅಕ್ಕಿ ಫುಲ್ಲು ಲಾಂಗ್ ಹೋಗ್ಬಿಡ್ತು, ಫುಲ್ಲು ಅಂದರೆ ಲಾಂಗ್ ಅಂದರೆ ಫುಲ್ಲು ಲಾಂಗ್ ಹೋಗ್ಬಿಡ್ತು ಅಕ್ಕಿ, ಕಾಣಿಸ್ತಾನೆ ಇರಲಿಲ್ಲ. ಆಮೇಲೆ ಗೆಸ್ ಮಾಡಿದೆ, ಏನೋ ಅಕ್ಕಿ ಮೋಸ್ಟ್ಲಿ ಹೋಯ್ತು ಅಷ್ಟೇ, ನಮ್ಮ ಲಕ್ಸ್ ಸರಿ ಇರಲಿಲ್ಲ, ಹೋಯ್ತು ಅಂದ್ಕೊಂಡೆ ಅಕ್ಕಿ ಅಂತ ಸುಮ್ಮನೆ ಆಗಿಬಿಟ್ಟೆ. ಸೊ ಮತ್ತೆ ಏನಾಯಿತು ಅಂದರೆ, ಒಂದು 2 ಗಂಟೆಗೆ ಹೋಗಿದ್ದ ಅಕ್ಕಿ. ಸೊ ಅಲ್ಲಿ ಲಾಸ್ಟಲ್ಲಿ ಒಂದು 2-3 ಕಿಲೋಮೀಟ್ರ್ ದೂರ ಯಾವುದೋ ಒಂದು ಅಕ್ಕಿ ಕಾಣ್ತಿ ಹಾರ್ತಿರೋ ಥರ ಕಾಣಿಸ್ತಾ ಇತ್ತು. ಸೊ ಅದು ಅದೇ ಇರ್ಬೋದೇನೋ ಅಂದ್ಕೊಂಡು ನಾನು ಸುಮ್ಮನೆ ಇದ್ದೆ. ಸೊ ಅದು ಅಲ್ಲೇ ಹಾರ್ಕೊಂಡು ಅಲ್ಲೇ ಇದ್ದೋಗ್ಬಿಟ್ಟೈತೆ. ಏನಾಯಿತು ಅಂದರೆ, 4:30 ಮೇಲೆ ಅಕ್ಕಿ ಈ ಕಡೆಗೆ ಬಂದಿತ್ತು, ಅಂದರೆ ನಮ್ಮ ಮನೆಯಿಂದ ಸ್ವಲ್ಪ ಮುಂದೆ ಹೋಗಿತ್ತು ಅಲ್ವಾ. ಅಕ್ಕಿ ಈ ಕಡೆಗೆ ಬಂದು ಇಲ್ಲಿ ನಮ್ಮ ಮನೆ ಮೇಲ್ಗಡೆ ಏನು ಇಲ್ಲಿ ಖಾಲಿ ಪ್ಲೇಸ್ ಕಾಣಿಸ್ತಾ ಇದೆ ನೋಡಿ ನಿಮಗೆ, ಇಲ್ಲಿ ಆಟ ತೋರ್ಸೋಕ್ಕೆ ಸ್ಟಾರ್ಟ್ ಮಾಡ್ತು ಬಂದು. ಅಂದರೆ ಇಲ್ಲಿ ಹಾರ್ಕೊಂಡಿತ್ತು, ಅಂದರೆ ಒಂದೋ ಮನೆ ಹುಡುಕ್ತಾ ಇತ್ತು ಡೌಟಲ್ಲಿ, ಇಲ್ಲಾಂತಂದರೆ ಅದು ಅದ್ರ ಪಡ್ಗದ ಆಟ ತೋರಿಸ್ತಾ ಇತ್ತು ಅಕ್ಕಿ. ಆರಾಮಾಗಿ ಹಾರ್ಕೊಂಡಿತ್ತು, 8 ಎತ್ಕೊಳ್ಳೋಕ್ಕೂ ಟ್ರೈ ಮಾಡ್ತಾ ಇತ್ತು, ಅರ್ಧಂಬರ್ಧ 8 ಎತ್ಕೊತಾ ಇತ್ತು. ಒಂದೊಂದ್ಸಲಿ ಎತ್ಕೊತಾ ಇತ್ತು, ಒಂದೊಂದ್ಸಲಿ ಹೊಡಿತಾನೆ ಇದ್ದಿಲ್ಲ, ಹಂಗೆ ನಿಂತ್ಕೊಂಡು ಆಟ ಆಡ್ತಾ ಇತ್ತು. ಸೊ ಹಂಗೆ ಆಡ್ಕೊಂಡು ಹತ್ತತ್ರ ಆಯಿತು ಗೈಸ್, 5:30 ಆಯಿತು, 5:30 ಆಡ್ತು. ಸೊ ಇವಾಗ ಏನು ವೆದರ್ ಕಾಣಿಸ್ತಿದೆ ನಿಮಗೆ, ಇವಾಗ ನೋಡ್ಕೊಂಡಿದ್ದೀರ ಅಲ್ವಾ, ಏನು ಸಂಜೆ ವೆದರ್ ಕಾಣಿಸ್ತಿದೆ. ಈ ವೆದರಲ್ಲಿ ಅಕ್ಕಿ ಮನೆಗೆ ಇಳಿತು, ಏನಂತಂದರೆ ಅದು ಫುಲ್ಲು ಕನ್ಫ್ಯೂಸಲ್ಲಿತ್ತು ಅಕ್ಕಿಗೆ. ಅವಾಗ ತುಂಬ ಜನಕ್ಕೆ ಗೊತ್ತಿರಲ್ಲ ಅಕ್ಕಿಗಳು ಆಡ್ತಾ ಇದ್ದಾವೆ, ಅವ್ನು ಹೆಂಗೆ ಇಳಿಸ್ಕೊಳ್ಳೋದು ಅಂತಂದರೆ. ಸೊ ನೀವೇನು ಮಾಡಬೇಕಂದ್ರೆ, ನಿಮ್ಮ ಉಳಿದಿದ್ದ ಅಕ್ಕಿಗಳೆಲ್ಲ ಏನಿರ್ತವೆ ಅವನ್ನ ಒಂದು ನೆಲದ ಮೇಲ್ಗಡೆ ಪಟಪಟ ಅಂತ ರೆಕ್ಕೆ ಹೊಡೆಸಿ ಹಾರಿಸ್ಬೇಕು. ಸೊ ಇಲ್ಲಾಂತಂದರೆ ಛತ್ರಿ ಇದ್ದರೆ ಛತ್ರಿ ಮೇಲ್ಗಡೆ ಹಾರಿಸ್ಬಿಟ್ಬಿಟ್ರೆ ಸಾಕು, ಅಕ್ಕಿ ಬಂದು ಸೀದಾ ಛತ್ರಿಗೆ ಲ್ಯಾಂಡ್ ಹೊಡಿಯುತ್ತೆ. ಸೊ ನಾವು ಹಂಗೆ ಮಾಡಿದ್ವಿ, ಅದು ಮೇಲ್ಗಡೆ ಹಾರ್ತಾನೆ ಇತ್ತು. ಆಮೇಲೆ ಏನು ಮಾಡಿದ್ವಿ, ಅಕ್ಕಿಗಳಿದ್ವೋ ಬೇರೆ ಅಕ್ಕಿಗಳಿದ್ವು, ಸೊ ಎಲ್ಲದನ್ನು ಛತ್ರಿ ಮೇಲೆ ಹೊಡ್ಕೊಂಡ್ವಿ ಹಂಗೆ ನೀಟಾಗಿ. ಸೊ ಛತ್ರಿ ಮೇಲೆ ಹೊಡ್ಕೊಂಡಿದ್ದೆ, ಅಕ್ಕಿ ಬಂದು ಇಳ್ಕೊಂತು ಮನೆಗೆ ವಾಪಸ್. ಒಂದು 6:30 ಟೈಮಿಂಗ್ಸಲ್ಲಿ ಬಂದು ಇಳಿತು ಅಕ್ಕಿ ವಾಪಸ್ ಮನೆಗೆ, ಒಂಥರ ಖುಷಿಯಾಯಿತು. ಏನಂತಂದರೆ ಅಕ್ಕಿ ಬಂತಲ್ಲ ಅಂತ. ಸೊ ಅಷ್ಟು ದೂರ ಹೋಗಿದ್ದು ಅಕ್ಕಿ ಬಂದಿದ್ದು ಖುಷಿಯಾಯಿತು. ಸೊ ಈ ಖುಷಿ ವಿಚಾರನ ನಮ್ಮ ಸಬ್ಸ್ಕ್ರೈಬರ್ಸ್ ತಿಳ್ಸೋಣ ಅಂತ ಇದೊಂದು ಚಿಕ್ಕದಾಗಿ ವೀಡಿಯೋ ಮಾಡಿದೆ. ಸೊ ಆ ಅಕ್ಕಿನ ನೆಕ್ಸ್ಟ್ ಇನ್ನೊಂದು 2 ದಿವಸ ಬಂದ್ ಮಾಡಿಬಿಟ್ಟು ವಾಪಸ್ ಬಿಡ್ತೀನಿ, ಅಂದರೆ ವಾಪಸ್ಸು ಸ್ವಲ್ಪ ದೂರದಿಂದ ತೊಗೊಂಡೋಗಿ ಬಿಡ್ತೀನಿ. ಸೊ ಆವಾಗ ಏನು ರಿಸಲ್ಟು ಅದನ್ನ ನಿಮಗೆಲ್ಲ ತೋರಿಸ್ತೀನಿ, ಓಕೆನಾ ಗೈಸ್? ಇದೊಂದು ವಿಚಾರ ಹೇಳಬೇಕಿತ್ತು ನಿಮಗೋಸ್ಕರ, ಸೊ ಅದಕ್ಕೆ ಹೇಳಿದ್ದೀನಿ ಇವಾಗ. ಹಾಗಾದರೆ ನಾವು ಸಿಗೋಣ ಗೈಸ್ ನೆಕ್ಸ್ಟ್ ವೀಡಿಯೋದಲ್ಲಿ. ಅಂಟಿಲ್ ದೆನ್, ಟೇಕ್ ಕೇರ್, ಬೈ ಬೈ.